ಸೊ ಸ್ಕ್ರಿಪ್ಟೆಡ್ ಪೈಪ್ಲೈನ್ ಅಲ್ಲಿ ಹೇಳಿದೆ ಅಲ್ವಾ, ಗುರುವಿ ಸ್ಕ್ರಿಪ್ಟಿಂಗ್ ಯೂಸ್ ಮಾಡ್ಬೇಕು ನೀವು. ತುಂಬಾ ಈ ಕಾಂಪ್ಲೆಕ್ಸ್ ಲಾಜಿಕ್ ಎಲ್ಲ ಇದ್ರೆ ಹ್ಯಾಂಡಲ್ ಮಾಡೋಕ್ಕೆ ಸ್ಕ್ರಿಪ್ಟೆಡ್ ಪೈಪ್ಲೈನ್ ತುಂಬಾ ಸ್ಯೂಟೆಡ್ ಆಗುತ್ತೆ ನಿಮಗೆ. ಬಟ್ ಯು ರಿಕ್ವೈರ್ ಅಡ್ವಾನ್ಸ್ಡ್ ಗ್ರೂವಿ ಸ್ಕ್ರಿಪ್ಟಿಂಗ್ ನಾಲೆಡ್ಜ್ ಸ್ಕ್ರಿಪ್ಟೆಡ್ ಪೈಪ್ಲೈನ್ ನ ಯೂಸ್ ಮಾಡಬೇಕು ಅನ್ನೋದಾದ್ರೆ. ಡಿಕ್ಲರೇಟಿವ್ ಪೈಪ್ಲೈನ್ ಅಂದ್ರೆ ಇಟ್ ಈಸ್ ಮೋರ್ ಲೈಕ್ ಸ್ಟ್ರಕ್ಚರ್ಡ್. ಓಕೆ, ತುಂಬಾ ಸಿಂಪ್ಲಿಸಿಟಿ ಮೇಲೆ ಫೋಕಸ್ ಮಾಡುತ್ತೆ, ಏನು ಕಾಂಪ್ಲಿಕೇಶನ್ ಇಲ್ಲ, ಈಸಿ ಟು ರೈಟ್, ಈಸಿ ಟು ರೀಡ್, ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿ ಟು ಹ್ಯಾಂಡಲ್ ಡಿಕ್ಲರೇಟಿವ್ ಪೈಪ್ಲೈನ್. ಓಕೆ, ಸ್ವಲ್ಪ ನಿಮಗೆ ಬಿಲ್ಟ್ ಇನ್ ಸ್ಟೇಜಸ್ ಟೆಂಪ್ಲೇಟ್ಸ್ ಎಲ್ಲ ಕೊಡುತ್ತೆ ಇದರಲ್ಲಿ ಡಿಕ್ಲರೇಟಿವ್ ಪೈಪ್ಲೈನ್ ಅಲ್ಲಿ. ದಟ್ ವಿಲ್ ಆಲ್ಸೋ ಹೆಲ್ಪ್ ಯು ಆಸ್ ಎ ಡೆವಾಪ್ಸ್ ಇಂಜಿನಿಯರ್. ಸೊ ಬಿಗಿನರ್ಸು, ಐ ಮೀನ್ ಐ ವುಡಂಟ್ ಸೇ ಓನ್ಲಿ ಬಿಗಿನರ್ಸ್, ಬಟ್ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ಆಫ್ ದೆಮ್ ಟುಡೇ ಯೂಸ್ ಡಿಕ್ಲರೇಟಿವ್ ಪೈಪ್ಲೈನ್. ಓಕೆ, ಇದಾದ್ಮೇಲೆ ಮಲ್ಟಿ ಬ್ರಾಂಚ್ ಪೈಪ್ಲೈನ್ ಅಂದ್ರೆ ಇಲ್ಲೇ ನೀವು ಕೆಳಗಡೆ ಡಯಾಗ್ರಾಮ್ ನೋಡ್ತಾ ಇದ್ದೀರಾ, ಇದು ಮಲ್ಟಿ ಬ್ರಾಂಚ್ ಪೈಪ್ಲೈನ್. ಓಕೆ, ಮಲ್ಟಿ ಬ್ರಾಂಚ್ ಪೈಪ್ಲೈನ್ ಅಲ್ಲಿ ಏನಾಗುತ್ತೆ, ಒಂದು ಸ್ಟೇಜ್ ಅಲ್ಲೇ ಮಲ್ಟಿಪಲ್ ಸ್ಟೇಜಸ್ ಬರ್ಬೋದು. ನೋಡಿ, ಇಲ್ಲಿ ನಾವು ಇಂಟಿಗ್ರೇಷನ್ ಟೆಸ್ಟಿಂಗ್ ಅಂತ ಕರಿತೀವಿ, ಮಲ್ಟಿಪಲ್ ಇಂಟಿಗ್ರೇಷನ್ಸ್ ನ ಚೆಕ್ ಮಾಡೋದಿರ್ಬೋದು, ರೈಟ್? ಇದೇ ತರ ಮಲ್ಟಿ ಬ್ರಾಂಚ್ ಪೈಪ್ಲೈನ್ಸ್ ಅಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ವಾಟ್ಸಪ್ ಕಂಪನಿಯವರು ವಾಟ್ಸಪ್ ಸಾಫ್ಟ್ವೇರ್ ಬಿಲ್ಡ್ ಮಾಡಬೇಕಾದ್ರೆ ಅವ್ರು ಬರೀ ಆಂಡ್ರಾಯ್ಡಿಗೆ ಟೆಸ್ಟ್ ಮಾಡಿದ್ರೆ ಕೆಲಸ ಮುಗೀತಾ? ನೋ, ಆಂಡ್ರಾಯ್ಡ್ ಟೆಸ್ಟ್ ಮಾಡಬೇಕು, ಆಪಲ್ OS, ವಿಂಡೋಸ್ OS, ಫಾರ್ ಮಲ್ಟಿಪಲ್ ಆಪರೇಟಿಂಗ್ ಸಿಸ್ಟಮ್ಸ್ ದೇ ಶುಡ್ ಟೆಸ್ಟ್. ಈ ತರ ಮಲ್ಟಿ ಸ್ಟೇಜಸ್ ಅಲ್ಲಿ ನಿಮಗೆ ಮಲ್ಟಿ ಬ್ರಾಂಚ್ ಮಲ್ಟಿ ರಿಕ್ವೈರ್ಮೆಂಟ್ ಇದ್ರೆ ದೋಸ್ ಮಲ್ಟಿ ಬ್ರಾಂಚ್ ಪೈಪ್ಲೈನ್ಸ್ ಆರ್ ಯೂಸ್ಡ್. ಸಫಿಸ್ಟಿಕೇಟೆಡ್ ಎಂಜಿನಿಯರಿಂಗ್ ಸೆಟಪ್ ಅಲ್ಲಿ ಯೂಸ್ ಆಗುತ್ತೆ, ಬಟ್ ಸ್ಟಿಲ್ ಗುಡ್ ಟು ನೋ. ಓಕೆ,